ವರ್ಣದಲ್ಲಿ ಸಿದ್ದು, ಹುಬ್ಬಳ್ಳಿಯಲ್ಲಿ ಶೆಟ್ಟರ್ಗೆ ಹೆಣಗಾಟನ. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಗೆ ಇದೆಯಾ ಟಫ್ ಫೈಟ್? ಕೈದಳ ಸಿಎಂ ಅಭ್ಯರ್ಥಿಗಳಿಗೆ ಎದುರಾಗಿದೆಯಾ ಸಂಕಷ್ಟ? ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್ ವೀಕ್ಷಕರೇ, ಮೂವರು ಮಾಜಿ ಸಿಎಂಗಳು ರಾಜ್ಯದಲ್ಲಿ. ಮೋದಿ, ಅಮಿತ್ ಶಾ ಓಡಾಟ, ಜೆಪಿ ನಡ್ಡಾ, ಯೋಗಿ ಆದಿತ್ಯನಾಥ್ ಬಿಜೆಪಿಯ ಓಡಾಟವನ್ನು ನೋಡಿದರೆ, ಈ ಬಾರಿ ಕಳೆದ ಕೆಲ ದಿನಗಳಲ್ಲೇ ಕರ್ನಾಟಕದ ಎಲ್ಲ ಸಮುದಾಯ ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಒಂದಷ್ಟು ಹಿಡಿತವನ್ನು ಬಿಜೆಪಿಗೆ ಪ್ಲಸ್ ಆಗ್ತಿದೆ ಅನ್ನೋ ಚರ್ಚೆ ಶುರುವಾಗಿದೆ. ಈ ಮಧ್ಯೆ ಮೂವರು ಮಾಜಿ ಸಿಎಂಗಳು, ಜಗದೀಶ್ ಶೆಟ್ಟರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋದರು, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ ಮಹೇಶ್ ಟೆಂಕಿನಕಾಯಿ ವಿರುದ್ಧ. ಹೇಗಾದರೂ ಮಾಡಿ ಶೆಟ್ಟರ್ ಅವ್ರನ್ನ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರು ನಿಂತಿದ್ದಾರೆ. ಅಮಿತ್ ಶಾ ಹೇಳಿದ್ದಾರೆ ಬಿಜೆಪಿಯ ಸಿದ್ಧಾಂತಕ್ಕೆ ವಿರುದ್ಧವಾಗಿರುವಂತಹ ಕಾಂಗ್ರೆಸ್ಗೆ ಹೋಗಿದ್ದಾರೆ, ಹೀಗಾಗಿ ಅವ್ರನ್ನ ಕ್ಷಮಿಸಲ್ಲ, ಸೋಲಿಸ್ತೀವಿ ಅಂತ ಆ ಜವಾಬ್ದಾರಿಯನ್ನು ಪ್ರಹ್ಲಾದ್ ಜೋಶಿ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ಗೆ ಈ ಬಾರಿಯ ಚುನಾವಣೆ ಅಂದುಕೊಂಡಷ್ಟು ಸುಲಭ ಅಲ್ಲ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬರೆದಾದರೆ, ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೇವೆ, ಯೋಗೇಶ್ವರ್ ಟೇಕ್ ಆಫ್ ಆಗ್ತಿರೋ ರೀತಿ, ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆಗೆ ತಮ್ಮ ಟೈಮನ್ನು ಕೊಡ್ತಿರೋ ರೀತಿ, ರಾಜ್ಯದ ಉದ್ದಗಲಕ್ಕೂ ಅವರು ದುಡಿತಿರೋದನ್ನು ನೋಡಿದ್ರೆ, ಪ್ರಚಾರ ನಡೆಸಿರೋದನ್ನು ನೋಡಿದ್ರೆ, ಈ ಬಾರಿ ಚನ್ನಪಟ್ಟಣದಲ್ಲಿ ಕೂಡ ಟಫ್ ಕಾಂಪಿಟೇಷನ್ ಇದೆ ಕುಮಾರಸ್ವಾಮಿ ಅವರಿಗೆ, ಅಂದುಕೊಂಡಷ್ಟು ಸುಲಭ ಅಲ್ಲ. ಮತ್ತೊಂದು ಕಡೆ ವಿ ಸೋಮಣ್ಣ ಸಿದ್ದರಾಮಯ್ಯನವರ ವಿರುದ್ಧ ವರ್ಣದಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ, ಸ್ಪರ್ಧಿಸಿದ್ದಾರೆ. ಹೀಗಾಗಿ ವಿ ಸೋಮಣ್ಣ ಇಲ್ಲಿಯವರೆಗೂ ನಡೆದಂಥ ಎಲ್ಲ ಚುನಾವಣೆಗಳಿಗಿಂತ ಸಿದ್ದರಾಮಯ್ಯನವರ ಪಾಲಿಗೆ ಅತಿ ಕಠಿಣ ಚುನಾವಣೆಯಾಗಿ ಮಾಡಿಟ್ಟಿದ್ದಾರೆ. ಆರ್ ಎಸ್ ಎಸ್ ಆಗಿರ್ಬೋದು ಅಥವಾ ಬಿಜೆಪಿ ನಾಯಕರಾಗಿರ್ಬೋದು, ಸ್ವತಃ ಅಮಿತ್ ಶಾ ಆಗಿರ್ಬೋದು ವರ್ಣಾ ಕ್ಷೇತ್ರಕ್ಕೆ ಹೋಗಿ ಗರ್ಜಿಸಿದ್ದಾರೆ. ಯಡಿಯೂರಪ್ಪ ಅವರು ಕೂಡ ಹೇಳಿದ್ದಾರೆ 25,000 ಲೀಡಲ್ಲಿ ವಿ ಸೋಮಣ್ಣ ಸಿದ್ದರಾಮಯ್ಯ ಅವರ ವಿರುದ್ಧ ಗೆಲ್ತಾರೆ ಅಂತ. ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದಾಗ ಕಾಂಗ್ರೆಸ್ನಲ್ಲಿ ಇಷ್ಟೇ ಅಲ್ಲ, ಇವರಿಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲಿ ಕೂಡ ಒಂದಷ್ಟು ಜನಕ್ಕೆ ಗೊಂದಲಗಳಿದೆ. ಜಿ ಪರಮೇಶ್ವರ್, ಮಹದೇವಪ್ಪ, ಖರ್ಗೆ, ಪ್ರಿಯಾಂಕ್ ಖರ್ಗೆ, ಎಂ ಬಿ ಪಾಟೀಲ್, ಶಿವಾನಂದ್ ಪಾಟೀಲ್, ರಾಜಶೇಖರ್ ಪಾಟೀಲ್ ಕೂಡ ತಮ್ಮ ತಮ್ಮ ಸ್ಥಾನಕ್ಕಾಗಿ ಹರಸಾಹಸ ಪಡಬೇಕಾದ ಪರಿಸ್ಥಿತಿ ಇದೆಯಾ ಈ ಬಾರಿ ಚುನಾವಣೆಯಲ್ಲಿ ಅನ್ನೋ ಚರ್ಚೆ ಶುರುವಾಗಿದೆ. ಇವೆಲ್ಲವನ್ನು ನೋಡಿದಾಗ ಕಳೆದ ಕೆಲ ದಿನಗಳಿಂದ ಮೋದಿ ಮತ್ತು ಅಮಿತ್ ಶಾ ರಾಜ್ಯದಲ್ಲಿ ಚಕ್ರ ಕಟ್ಕೊಂಡವರಂತೆ, ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ತಿರುಗ್ತಾ ಇರೋದ್ರಿಂದ ಬಿಜೆಪಿ ನಾಯಕರಿಗೆ ಯಾವುದೇ ಸಮಸ್ಯೆ ಇಲ್ವಾ? ಕಾಂಗ್ರೆಸ್ಗೆ ಹೋಲಿಸಿದರೆ ಬಿಜೆಪಿಗೆ ಅಂತಹ ಅತಿದೊಡ್ಡ ಸಮಸ್ಯೆಗಳು ಯಾವುದೂ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದರೆ ರಾಜ್ಯದ ಜನ ಅದನ್ನು ಡಿಸೈಡ್ ಮಾಡಬೇಕು. ಕೇವಲ ಮಾಜಿ ಸಿಎಂಗಳು ಒಂದು ಕಡೆ ಕುಮಾರಸ್ವಾಮಿ, ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್, ಮಗದೊಂದು ಕಡೆ ಸಿದ್ದರಾಮಯ್ಯ, ಈ ಮೂವರಿಗೆ ಈ ಬಾರಿಯ ಚುನಾವಣೆ ಅತಿ ಟಫ್ ಫೈಟ್, ಹೈ ವೋಲ್ಟೇಜ್ ಕದನವಾಗಿ ಮಾರ್ಪಟ್ಟಿದೆ. ಜನ ಯಾರ ಪರವಾಗಿ 10ನೇ ತಾರೀಕಿಗೆ ತಮ್ಮ ಮತವನ್ನು ಚಲಾಯಿಸ್ತಾರೆ 13ನೇ ತಾರೀಕು ಗೊತ್ತಾಗುತ್ತೆ. ಈ ಮೂವರು ಮಾಜಿ ಸಿಎಂಗಳಲ್ಲಿ ಗೆಲುವನ್ನು ದಾಖಲಿಸೋರವರು ಯಾರು, ಯಾರಿಗೆ ಪರಾಭವ ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಇರುವಂಥ ಗೊಂದಲ ಬಿಜೆಪಿಗೆ ಈ ಬಾರಿ ಅಷ್ಟರ ಮಟ್ಟಿಗೆ ಇಲ್ಲ ಅನ್ನೋ ಚರ್ಚೆ ಶುರುವಾಗಿದೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ವೀಕ್ಷಕರೇ. ನಿಮ್ಮ ಪ್ರಕಾರ ಈ ಬಾರಿಯ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು ರಾಜ್ಯದ ಸಿಎಂ ಆಗಬೇಕಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.